ಮಾಮ್, ನಾವು ಇಲ್ಲೇ ನಿಂತ್ಕೊಂಡು ಕಾಯ್ಬೇಕಾ? ನಾವಾದ್ರೂ ಒಳಗಡೆ ಹೋಗಿ ನೋಡ್ಬೋದಲ್ವಾ? ಆಚಾರ ಕೆಟ್ಟರು ಆಕಾರ ಕೆಡಬಾರ್ದು ಊರ್ಮಿ. ನಾವೇ ಫೋರ್ಸ್ ಮಾಡಿ ಬಲವಂತದಿಂದ ಮದ್ವೆ ಮಾಡಿಸಿದ್ರು ಗಂಡನ್ ಮನೆಗೆ ಏನ್ ಮರ್ಯಾದೆ ಕೊಡ್ಬೇಕು ಅದ್ ಕೊಡ್ಲೇಬೇಕು. ಅಲ್ಲೋಡು, ದ ಗ್ರೇಟ್ ಅನ್ನಪೂರ್ಣನೇ ಕಾಯ್ತಾ ನಿಂತಿದ್ದಾಳೆ. ಮಾ ನೋಡಿ, ಇಲ್ಲಿ ನಿಂತು ನಿಂತು ನಮ್ ಬೇಬಿ ಪಾಪ ಎಷ್ಟು ಸುಸ್ತಾಗಿದ್ದಾಳೆ ಅಂತ. ಹೌದಾ ಬೇಬಿ? ಇನ್ ಸ್ವಲ್ಪ ಹೊತ್ತು. ಓಕೆ. ನೋ ಅಮ್ಮಮ್ಮ, ನನ್ ಬೇಜಾರಲ್ಲಿರೋದು ಅದಕ್ಕಲ್ಲ. ಮತ್ತೆ ನಂಗೆ ಯಾಕೋ ರಿಷಿ ಬರೋದು ಡೌಟ್ ಅನ್ಸ್ತಿದೆ. ನಾ ಪ್ರೆಷರ್ ಹೇರ್ದಷ್ಟು ಅವನ್ ಅದ್ರಿಂದ ದೂರ ಹೋಗ್ತಾ ಇರ್ತಾನೆ. ಐ ನೋ ಹಿಮ್ ಮಾಮ್. ಆದ್ರೆ ಅವ್ರ ಅಮ್ಮನಿಂದ ರಿಷಿ ದೂರ ಆಗಲ್ಲ ಅಲ್ವಾ? ಅಂದ್ರೆ ಡೋಂಟ್ ವರಿ, ರಿಷಿ ಬಂದೇ ಬರ್ತಾನೆ ಅಂತ ಹೇಳ್ತಾ ಇದ್ದೀನಿ. ಅಮ್ಮಮ್ಮ, ಅದೇಗ ಅಷ್ಟ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದೀರಾ? ಯಾಕೆ ಅಂದ್ರೆ ಈ ಸರ್ತಿ ಗೇಮ್ ಪ್ಲೇ ಮಾಡ್ತಾ ಇರೋದು ನಾನೇ ಅಲ್ವಾ ಬೇಬಿ? ಅದು ಅಲ್ಲದೆ ಈ ಸರ್ತಿ ನಾನು ಪ್ಲೇ ಮಾಡ್ತಾ ಇರೋದು ವಜ್ರಾಯುಧಾನ. ಅದರಿಂದ ತಾರಾ ಆಗ್ಲಿ ಅವಳು ಮಗ ಆಗ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ನೋಡ್ತಾ ಇರು, ಬಂದೇ ಬರ್ತಾರೆ. ಹಳ್ಳಿ ಗುಗ್ಗಿಗಳು ಈ ಪೀಡೆಗಳು ಇಲ್ಲಿಗೆ ಯಾಕೆ ಬರಕ್ ಹೋದ್ರು?